ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಅವರ್ ಕಿಚನ್. ನೋಡಿ, ನಾನು ಇವತ್ತು ನಿಮಗೆ ಮಾಡಿ ತೋರಿಸುವಂಥ ಒಂದು ರೆಸಿಪಿ, ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಮಾರ್ಕೆಟಲ್ಲಿ ಸಿಗುವಂಥ ಒಂದು ಬಟನ್ ಮಶ್ರೂಮನ್ನು ನಾನು ತಕ್ಕೊಂಡು ಬಂದಿದ್ದೆ. ಒಂದು ಎರಡು ಪ್ಯಾಕೆಟ್ ಮಶ್ರೂಮ್ ಪ್ಯಾಕೆಟ್ ತೊಗೊಂಡು ಬಂದಿದ್ದೆ. ನೋಡಿ, ಈಗ ಮಶ್ರೂಮನ್ನು ಮಾಡಲಿಕ್ಕೆ ನಾನು ಇಲ್ಲಿ ಕಡಾಯನ್ನು ಇಟ್ಕೊಂಡಿದ್ದೀನಿ. ಕಡಾಯಿ ಬಿಸಿಯಾಗಿದೆ. ಈಗ ಅದಕ್ಕೆ ಒಂದು ಎರಡು ಸ್ಪೂನ್ನಷ್ಟು ನಾನು ಈಗ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ನೋಡಿ, ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೆ ನಾನು, ಮೀಡಿಯಮ್ ಸೈಜ್ದು. ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಗ್ರೇವಿ ಟೇಸ್ಟು ಚೆನ್ನಾಗಿ ಬರ್ತದೆ. ಈರುಳ್ಳಿ ಚೆನ್ನಾಗಿ ಹುರ್ಕೋಬೇಕು ಬ್ರೌನ್ ಕಲರ್ ಬರೋವರೆಗೂ. ಅಷ್ಟರಲ್ಲಿ ನಾವು ಏನು ಮಾಡೋಣ ಅಂದರೆ ಮಶ್ರೂಮನ್ನು ಕಟ್ ಮಾಡಿಟ್ಕೊಳ್ಳೋಣ. ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಶ್ರೂಮನ್ನು ತೊಳೆದಿಟ್ಕೊಂಡು ನೀರನ್ನು ಚೆನ್ನಾಗಿ ಬಸ್ದಿಟ್ಕೊಂಡಿದ್ದೆ. ಸ್ವಲ್ಪ ಹೊತ್ತು ಡ್ರೈ ಆಗಲಿಕ್ಕೆ ಬಿಟ್ಕೊಂಡಿದ್ದೆ. ಈಗ ನೋಡಿ, ಡ್ರೈ ಆದ ನಂತರ ಮಶ್ರೂಮನ್ನು ನಡುವೆ ಅಂದರೆ ಸೆಂಟರ್ಗೆ ಕಟ್ ಮಾಡಿಬಿಟ್ಟು ಸ್ಮಾಲ್ ಪೀಸ್ಗಳಾಗಿ ಈ ರೀತಿಯಾಗಿ ಮಾಡ್ಕೋಬೇಕು. ನೋಡಿ, ಎರಡು ಭಾಗ ಅಂದರೆ ಒಂದು ಬೈಟು ಅಂದರೆ ಎರಡು ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಚೆಕ್ ಮಾಡಿಟ್ಕೊಂಡು ಕಟ್ ಮಾಡಿಟ್ಕೊಂಡಿದ್ದೇನೆ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಎರಡು ಸ್ಮಾಲ್ ಟೊಮ್ಯಾಟೊ ಒಂದು ತಗೊಂಡಿದ್ದೀನಿ. ಜಾಸ್ತಿ ಟೊಮ್ಯಾಟೊನ ನಾನು ಇದಕ್ಕೆ ಯೂಸ್ ಮಾಡ್ತಾ ಇಲ್ಲ. ಸ್ವಲ್ಪ ಉಪ್ಪನ್ನು ಇದಕ್ಕೆ ನಾನು ಹಾಕೋತಾ ಇದ್ದೀನಿ. ಅದೇ ರೀತಿ ಧನಿಯಾ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಧನಿಯಾ ಪುಡಿ. ಅದೇ ರೀತಿ ಜೀರಿಗೆ ಪುಡಿಯನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಮನೆಯಲ್ಲೇ ಮಾಡಿಟ್ಕೊಂಡಿದ್ದೆ, ಅದನ್ನು ನಾನು ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಹಾಕೋತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಶ್ರೂಮ್ ಗ್ರೇವಿ ಚಪಾತಿ ಇರ್ಬೋದು ಅಥವಾ ರೊಟ್ಟಿ ಇರ್ಬೋದು, ಜೋಳದಿರ್ಬೋದು, ಅಕ್ಕಿದಿರ್ಬೋದು, ಯಾವುದೇ ರೊಟ್ಟಿ ಜೊತೆಗೆ ಒಂದು ಬೆಸ್ಟ್ ಕಾಂಬಿನೇಷನು. ನೋಡಿ, ಈ ರೀತಿಯಾಗಿ ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಎಲ್ಲ ಮಶ್ರೂಮನ್ನು. ನಾನೀಗ ಇದಕ್ಕೆ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಥಿನ್ನಾಗೆ ಕಟ್ ಮಾಡ್ಕೋಬೇಕು, ಅಂದರೆ ಬೀಗ ಬೀಳ್ತದೆ. ಸ್ವಲ್ಪ ದಪ್ಪಕ್ಕೆ ಮಾಡಿಕೊಂಡ್ರೆ ಸ್ವಲ್ಪ ಟೈಮ್ ತೊಗೋತದೆ ಅಷ್ಟೇ. ಈಗ ಮಶ್ರೂಮ್ ನಾನು ಒಗ್ಗರಣೆಗೆ ಮಶ್ರೂಮನ್ನು ಹಾಕೋತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈರುಳ್ಳಿ ನೀವು ಇಷ್ಟು ಚೆನ್ನಾಗಿ ಜಾಸ್ತಿ ಹಾಕೋತಿರಲ್ಲ, ಅಷ್ಟೇ ಚೆನ್ನಾಗಿ ಗ್ರೇವಿದು ಕನ್ಸಿಸ್ಟೆನ್ಸಿ ಸಹ ಬರ್ತದೆ. ಇದಕ್ಕೆ ನಾನು ನೀರನ್ನು ಯೂಸ್ ಮಾಡ್ತಾ ಇಲ್ಲ. ಹಾಗೆ ಎಣ್ಣೆಯಲ್ಲಿ ಅಥವಾ ಒಗ್ಗರಣೆಯಲ್ಲಿ ನಾನು ಇದನ್ನು ಬೇಯಿಸ್ಕೋತಾ ಇದ್ದೀನಿ. ಆವಾಗವಾಗ ಪ್ಲೇಟನ್ನು ಮುಚ್ಚಿದ್ದು ತಕ್ಕೊಂಡು ಸ್ಟೀಮನ್ನು ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ನೋಡಿ, ನೀರು ಬಿಡ್ತದೆ ಅದು. ನಾನು ಯಾವುದೇ ರೀತಿಯ ನೀರನ್ನು ಇಲ್ಲಿ ಆ್ಯಡ್ ಮಾಡಿಲ್ಲ ಮೇಲಿಂದ. ನೋಡಿ, ಇಷ್ಟು ನೀರು ಬಿಟ್ಕೊಂಡಿದೆ. ಈಗ ನೀರಲ್ಲಿನೇ ನಾನು ಅದನ್ನು ಬೇಯಿಸ್ಕೋಬೇಕಾಗ್ತದೆ. ಮತ್ತು ಕೆಲವೊಬ್ರು ಏನು ಮಾಡ್ತಾರಂದರೆ ಮೊದಲಿಗೆ ಬೇಯಿಸ್ಕೊಂಡು ನಂತರ ಒಗ್ಗರಣೆ ಸಹ ಹಾಕ್ಕೋತಾರೆ, ಬಟ್ ನಾನು ಆ ಥರ ಮಾಡಿಲ್ಲ. ನೋಡಿ, ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತಾದ ನಂತರ ತೆಗೆದ್ರೆ ಸ್ಟೀಮ್ ಬರ್ತದೆ. ಈಗ ಇದಕ್ಕೆ ಅಚ್ಚ ಖಾರದ ಪುಡಿ ಇರ್ಬೋದು, ಅರಿಶಿನ ಇರ್ಬೋದು, ಅದನ್ನು ನಾನು ಹಾಕೋತಾ ಇದ್ದೀನಿ. ಖಾರ ನೋಡ್ಕೊಂಡು ಬಿಟ್ಟು ಹಾಕ್ಕೊಳ್ಳಿ. ನೋಡಿ, ಈಗ ಇದಕ್ಕೆ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಕಾಯಿ ತುರಿನೂ ಸಹ ಅಂದರೆ ಕೊಬ್ಬರಿ ಮಸಾಲ ಮಾಡಿಕೊಂಡು ಹಾಕೋಬೋದು, ಬಟ್ ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ಈಗ ಇದಕ್ಕೆ ಮೀಟ್ ಮಸಾಲ ನಾನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ನಷ್ಟು. ಅದೇ ರೀತಿ ಒಂದು ಅರ್ಧ ಸ್ಪೂನ್ನಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ ಗ್ರೇವಿಗೆ, ಡ್ರೈ ಮಶ್ರೂಮ್ ಡ್ರೈಗೆ. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು, ಮಕ್ಕಳಿಗೂ ಕೂಡ ಇದು ಇಷ್ಟ ಆಯಿತು. ನೋಡಿ, ಇವಾಗ ಗ್ರೇವಿದು ಸ್ವಲ್ಪ ಟೇಸ್ಟ್ ಮಾಡ್ಕೊಂಡು ನೋಡ್ಕೋಬೇಕು. ಏನಾದರೂ ಕಡಿಮೆ ಅನಿಸಿದ್ರೆ ನೀವು ಕೂಡ ಇದನ್ನು ಇದಕ್ಕೇನಾದರೂ ಆ್ಯಡ್ ಮಾಡ್ಕೋಬೋದು. ಉಪ್ಪು ಇರ್ಬೋದು, ಖಾರ ಇರ್ಬೋದು, ಅಥವಾ ಮಸಾಲೆಯನ್ನು ಸಹ ಆ್ಯಡ್ ಮಾಡ್ಕೋಬೋದು. ಇವಾಗ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಈಜಿಯಾಗಿ ಕಟ್ ಆದರೆ ಅದಾಗಿದೆ ಅಂತ ಅರ್ಥ. ಈಗ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ರೆಡಿಯಾಗಿದೆ. ಚಪಾತಿ, ರೊಟ್ಟಿ, ರೈಸ್ ಜೊತೆಗೆ ಇದನ್ನು ಸರ್ವ್ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸು, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬರ್ ಆಗಿ.